ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನಿಮ್ಮೊಂದಿಗೆ ನಾನು ಹರೀಶ್ ನಾಗರಾಜು ತೆಲಂಗಾಣ ಭೂಮಿ ಗಡಗಡ ಕರ್ನಾಟಕ ಗಡಿಯಲ್ಲೂ ಕೂಡ ಕಂಪನ ಜನರಲ್ಲಂತೂ ದೊಡ್ಡ ಭಯ ಅಧಿಕಾರಿಗಳ ಡಂಗೂರ ಭೂ ಒಡಲಿನಿಂದ ಭಾರಿ ಸದ್ದು ಹಾಗಾದ್ರೆ ಯಾಕಾಯ್ತು ಎಲ್ಲಾಯ್ತು ಏನಾಯ್ತು ಗೊತ್ತಾ ಈ ಹೊತ್ತಿನ ಸ್ಪೆಷಲ್ ಭೂಮಿ ಗಡಗಡ ನೀವು ಹಿಂದೆ ನೋಡ್ತಿರೋ ದೃಶ್ಯ ಒಂದು ಕ್ಷಣ ನಿಮಗೂ ಕೂಡ ಹುಬ್ಬೇರಿಸೋ ಹಾಗೆ ಮಾಡುತ್ತೆ ಎಲ್ಲಪ್ಪ ಏನಾಯ್ತಪ್ಪ ಅಂತ ಅನ್ಸುತ್ತೆ ಇದು ಕಲಬುರಗಿ ಜಿಲ್ಲೆಯ ಹಲವು ಕಡೆ ಜನರಲ್ಲಿ ಆತಂಕವನ್ನ ಉಂಟುಮಾಡಿದಂತ ದೃಶ್ಯ ಇದೀಗ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್ ಒಂದು ಕಡೆ ಆತಂಕ ಇನ್ನೊಂದು ಕಡೆ ಭಯ ಚಿಂಚೋಳಿ ತಾಲೂಕಿನ ಹಲವಾರು ಕಡೆ ಭೂಕಂಪನದ ಅನುಭವ ಬ್ರೇಕಿಂಗ್ ನ್ಯೂಸ್ ನಿನ್ನೆ ಲೇಟ್ ಈವನಿಂಗ್ ಅಂದ್ರೆ ಸಂಜೆಯಿಂದ ರಾತ್ರಿ ಹೊತ್ತಿನ ಆ ಸಮಯ ಜನರಲ್ಲಿ ಆತಂಕ ಮತ್ತು ಭಯ ಮೂಡಿಸಿತು ಚಿಂಚೋಳಿ ತಾಲೂಕಿನ ಹಲವಾರು ಕಡೆ ಭೂಕಂಪನ ಆಯಿತು ಅನೇಕ ಗ್ರಾಮಗಳಲ್ಲಂತೂ ಭೂಮಿಯಿಂದ ಏನೋ ದೊಡ್ಡದಾಗಿ ಶಬ್ದ ಬರ್ತಾ ಇದೆಯಲ್ಲ ಅಂತ ಜನ ಎಲ್ಲ ಆತಂಕ ಭರಿತರಾಗಿ ಮನೆಯಿಂದ ಆಚೆ ಬಂದ್ಬಿಟ್ಟಿದ್ರು ಗಡಿಕೇಶ್ವರ ಹೊಸಳ್ಳಿ ಕೆರಳ್ಳಿ ರಾಯಖೋಡಿ ಅಲ್ಲೆಲ್ಲ ಕೂಡ ಕಂಪನದ ಅನುಭವ ಭಾರಿ ಸದ್ದು ಮನೆಯಿಂದ ಜನ ಯಾಕೆ ಬೇಕು ಏನೋ ರಿಸ್ಕ್ ಏನೋ ಆಗ್ತಾ ಇದೆ ಅಂತ ಹೊರಗೆ ಓಡಿ ಬಂದ್ರು ನಿನ್ನೆ ರಾತ್ರಿ 7 ಗಂಟೆಯ ಸುಮಾರಿಗೆ ನಡೆದಂತಹ ಘಟನೆ ಇದು ಆ ನೋಡಿ ಹೆಂಗೆ ಅಂತ ವಿಡಿಯೋ ಶೂಟ್ ಮಾಡಿದ್ರು ಯಾರೋ ಎರಡು ಬಾರಿ ಕೇಳಿಸಂತಹ ಸದ್ದದು ನೆರೆಯ ತೆಲಂಗಾಣದ ಗಡಿಯಲ್ಲಿ ಹಲವಾರು ಕಡೆ ಭೂಕಂಪನ ತೆಲಂಗಾಣಕ್ಕೆ ಹೊಂದಿಕೊಂಡಿರುವಂತಹ ಗಡಿ ಗ್ರಾಮಗಳಲ್ಲಿ ಕಂಪನ ಭಾರಿ ಸದ್ದು ಆತಂಕಗೊಂಡಿದ್ರು ಎಲ್ಲ ಗ್ರಾಮಸ್ಥರು ಆ ದೃಶ್ಯ ನೋಡಿ ಶಬ್ದ ಕೇಳಿಸ್ಕೊಳ್ಳಿ ಇದರ ಮುಂದುವರೆದ ಭಾಗ ಈಗ ತೆಲಂಗಾಣ ಗಡಿಗೆ ಹೊಂದಿಕೊಂಡಿರುವ ಊರುಗಳಲ್ಲಿ ಅಲರ್ಟ್ ಮಾಡಿದ್ದಾರೆ ಗಡಿ ಭಾಗದ ಜನ ಕಟ್ಟೆಚ್ಚರದಿಂದ ಇರುವ ಅಧಿಕಾರಿಗಳು ಈಗ ಸೂಚನೆ ಕೊಟ್ಟಿದ್ದಾರೆ ಡಂಗೂರ ಹಾಕಿಸಿ ಜನರಿಗೆ ಎಚ್ಚರಿಕೆ ಕೊಡುತ್ತಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಭೂಮಿ ನಡೆಯುತ್ತದ ತಪ್ಪಲ್ಲಂಗ ಎಲ್ಲಂದ್ರಿ ಕೇಳಿಲ್ಲಂದ್ರಿ ಎಲ್ಲರಿಗೆ ತಿಳಿಸಿ ನಮಸ್ಕಾರ ಅಂತ ಹೇಳ್ತೀನಿ ನೋಡಿ ಇವತ್ತಿನ ಒಂದು ಸಾಯಂಕಾಲ 7:30 ಗಂಟೆಗೆ ಏನೋ ಒಂದು ಸೌಂಡ್ ಬಂತು ಭೂಕಂಪ ಆಯ್ತು ಅಂತ ಹೇಳಿ ನಮ್ಮ ನರ್ನಾಳದಿಂದ ಶ್ರೀಡಂವರೆಗೆ ಚಿಂಚೋಳಿ ತಾಲೂಕ ಕಾಗಿ ತಾಲೂಕ ಮತ್ತು ಸೇಡಂ ತಾಲೂಕ ಒಂದು ಸೌಂಡ್ ಬಂದು ಭೂಕಂಪ ಆಯ್ತು ಅಂತ ಹೇಳಿ ಕೆಲವು ಮನೆಗಳು ಬಿದ್ದಿವೆ ಕ್ರ್ಯಾಕ್ ಆಗಿದೆ ಇದೆಲ್ಲ ಸುದ್ದಿ ಬರ್ತಾ ಇವೆ ನಾನು ಇಲ್ಲಿ ಔರಾದಲ್ಲಿದ್ದೀನಿ ನಮ್ಮ ಪ್ರಭು ಚೌಹಾಣ್ ಅವರ ಮಗಳ ಮದುವೆಗೆ ಬಂದಿದ್ದೀನಿ ನನಗೆ ಈ ಘಟನೆ ಗೊತ್ತಾದ ಕೂಡಲೇ ಇಲ್ಲಿಂದ ನಾನು ಕೂಡ ಚಿಂಚೋಳಿ ಬರ್ತಾ ಇದ್ದೀನಿ ನಂದು ವಿನಂತಿ ಏನಂದ್ರೆ ಯಾರು ಆತಂಕಕ್ಕೆ ಒಳಗಾಗಬಾರದು ಹಿಂದೆನೂ 2017-16 ಈ ತರ ಘಟನೆಗಳಾಗಿದ್ದು ರಾತ್ರಿ ಕೂಡ ನಾನು ಪೂರ್ತಿ ರಾತ್ರಿ ಕೆಲವು ಹಳ್ಳಿಯಲ್ಲೇ ನೋಡ್ಕೊಂಡಿದ್ದೆ ಈಗಾಗಲೇ ನಾನು ಡಿಸಿಗೆ ಮಾತಾಡಿದ್ದೇನೆ ನಾನು ಬೆಂಗಳೂರಿಗೆ ಮಾತಾಡಿದ್ದೇನೆ ಮೈನಿಂಗ್ ಡಿಎಂಗೆ ಮಾತಾಡಿದ್ದೇನೆ ಎಲ್ಲ ಮಾಹಿತಿ ತಗೊಂಡಿದ್ದೇನೆ ಇವತ್ತೇನು ಅವ್ರು ಹೇಳಿದ ಪ್ರಕಾರ 1 ರಿಚ್ಟರ್ ಸ್ಕೇಲ್ಕಿಂತ ಕಡಿಮೆ ಇದು ಆಗಿದ್ದಕ್ಕೆ ರೆಕಾರ್ಡ್ ಆಗಿಲ್ಲ ಬಟ್ ಪ್ರಾಕ್ಟಿಕಲ್ ಆ ಭಾಗದ ಸಂಸದರು ಮಾತಾಡ್ತಿದ್ರು ಉಮೇಶ್ ಜಾಧವ್ ಅವರು ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕೋಣ ನನ್ನ ಸಹೋದ್ಯೋಗಿ ಕಲಬುರಗಿಯಿಂದ ಅರುಣ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಅರುಣ್ ಕುಮಾರ್ ಗುಡ್ ಮಾರ್ನಿಂಗ್ ಎಷ್ಟೊತ್ತಿಗೆ ಆಯ್ತು ಏನಿದು ನಿಜವಾಗ್ಲೂ ನಡೆದದ್ದು ರಿಕ್ಟರ್ ಮಾಪಕದಲ್ಲಿ ದಾಖಲಾಗಿದೆಯಾ ಯಾವ ಆತಂಕದಲ್ಲಿದ್ದಾರೆ ಜನ
ಇದು ಏನು ಕಲಬುರಗಿಯ ಒಂದು ಚಿಂಚೋಳಿ ತಾಲೂಕಾ ಕಾಳಗಿ ತಾಲೂಕಾ ಮತ್ತೆ ಸೇಡಂ ತಾಲೂಕಾ ಹಲವು ಗ್ರಾಮಗಳಲ್ಲಿ ಕಳೆದ ಹಲವು ದಿನಗಳಿಂದ ಈ ಜನರಿಗೆ ಒಂದು ಆತಂಕನ ಕಾಡ್ತಾ ಇದೆ. ಭೂಮಿಯಿಂದ ವಿಚಿತ್ರ ಶಬ್ದ ಬಂದು ಇಡೀ ಭೂಮಿ ಕಂಪನ ಆರಂಭವಾಗುತ್ತೆ. ಹಾಗಾಗಿ ಅಲ್ಲಿದ್ದಂತ ಜನರಿಗೆ ಭೂಕಂಪವಾದಂತ ಅನುಭವ ಆಗ್ತಾ ಇದೆ. ಅಲ್ಲದೆ ಏನು ತೆಲಂಗಾಣ ಬಾರ್ಡರ್ ಅಲ್ಲಿ ಇದ್ದಂತ ಗ್ರಾಮಗಳಲ್ಲಿ ತೆಲಂಗಾಣದ ಏನ್ ಜಹೀರಾಬಾದ್ ಇದೆ ಆ ಭಾಗದಲ್ಲಿ ತೆಲಂಗಾಣ ಭಾಗದಲ್ಲಿ ಏನು ಭೂಕಂಪಿಸುವಂತ ಅನುಭವ ಅಲ್ಲಿನ ಜನರಿಗೆ ಆಗಿದೆ. ಹಾಗಾಗಿ ಈ ಭಾಗದ ಜನರಿಗೆ ಇಲ್ಲಿಯೂ ಕೂಡ ಒಂದು ಭೂಕಂಪ ಆಗಿದೆ ಅನ್ನೋ ಒಂದು ಆತಂಕ ಜನರಲ್ಲಿ ಕಾಡ್ತಾ ಇದೆ. ಕಳೆದ ರಾತ್ರಿಯಿಂದ ಇಡೀ ರಾತ್ರಿ ಮತ್ತೆ ರಾತ್ರಿ ಏನಾಗುತ್ತೆ ಅನ್ನೋ ಒಂದು ಭಯದಲ್ಲಿ ಈ ಗ್ರಾಮಸ್ಥರ ಒಂದು ಇಡೀ ರಾತ್ರಿಯನ್ನ ಕಳೆದರೆ ಏನು ಚಿಂಚೋಳಿ ತಾಲೂಕಿನ ಗಡಿಕೇಶ್ವರ, ಹೊಸಹಳ್ಳಿ, ರಾಯಕೋಡ, ಪಸ್ತಾಪುರ, ಮಂಗಲ್ಗಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಈ ಒಂದು ರೀತಿಯ ಒಂದು ಶಬ್ದ ಸುಮಾರು 7-8 ಬಾರಿ ಭೂಮಿ ಕಂಪಿಸಿದ ಅನುಭವ ಆಗಿದ್ರಿಂದ ಜನರಿಗೆ. ಅರುಣ್ ಕುಮಾರ್, ದಿನೇಶ್ ಅಂತ ಆ ಗ್ರಾಮಸ್ಥರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ದಿನೇಶ್. ನಮಸ್ಕಾರ ಸರ್. ಚಿಂಚೋಳಿ ಅವ್ರು ನೀವು? ಹೌದು ಸರ್, ಚಿಂಚೋಳಿ ತಾಲೂಕಾ ಸರ್, ನಡಗುಂದ ಗ್ರಾಮ ಸರ್. ಏನಾತ್ರಿ ಸರ್? ನಿನ್ನೆ ಸಾಯಂಕಾಲ 7:35 ಸರ್, 7:30 ಸ್ವಲ್ಪ ಘಟಸಂಗ ಸೌಂಡ್ ಬಂತ ಸರ್, ಕಂಪನ ಆಗಿದೆ ಸರ್ ಸ್ವಲ್ಪ. ಹಾರಿ ಅಂದ್ರೆ ಹೆಂಗ್ ಸಡನ್ ಆಗಿ ಇದೇ ಫಸ್ಟ್ ಟೈಮ್ ಈ ತರ ಅನುಭವ ಆಗ್ತಿರೋದು? ಹಾ, ಫಸ್ಟ್ ಟೈಮ್ ಸರ್, ನಮ್ಮ ತಿಳುವಳಿಕೆ ಪ್ರಕಾರ ನಮ್ ಆಗಿದ್ದು ಫಸ್ಟ್ ಟೈಮ್ ಸರ್ ಈ ತರ ಆಗಿದ್ದು. ಏನೋ ಸಾಹೇಬ್ರು ಹೇಳ್ತಾ ಇದ್ರು 2017 ಈ ತರ ಬಂದಿತ್ತು ಅಂತಿದ್ರು. ಆ ತರ ನಮ್ ಕಡೆ ಬಂದಿಲ್ಲ ಸರ್, ನಿಡಗುಂದ ಗ್ರಾಮದಲ್ಲಿ ಬಂದಿಲ್ಲ, ಗಡಿಕೇಶ್ವರ ಭಾಗದಲ್ಲಿ ಬಂದಿದೆ, ಹಸರುಗುಂಡಿಗೆ ಗ್ರಾಮದಲ್ಲಿ ಬಂದಿದೆ. ಆದ್ರೆ ನಿಡಗುಂದದಲ್ಲಿ ಆಗಿದಿಲ್ಲ ಸರ್, ನಿಡಗುಂದ ಸುತ್ತಮುತ್ತ ಪಕ್ಕದಲ್ಲಿ ಎಲ್ಲಿ ಆಗಿದಿಲ್ಲ. ಓಕೆ, ಆದ್ರೆ ಇದೇ ಫಸ್ಟ್ ಟೈಮ್ ಸರ್ ನಿಡಗುಂದದಲ್ಲಿ ಆಗಿದ್ದು. ಸ್ವಲ್ಪ ಅಂದ್ರೆ ಪತ್ರಗಳೆಲ್ಲ ಕೆಳಗೆ ಬೀಳ್ತಾ ಇತ್ತ, ಹೆಂಗಾಯ್ತು? ಆ ನಿಡಗುಂದ ಗ್ರಾಮದಲ್ಲಿ ಪಾತ್ರಗಳೇನು ಬಿದ್ದಿಲ್ಲ ಸರ್, ಆದ್ರೆ ಭೂಮಿ ಅಗಲಾಡಿದ್ದು ನಮ್ಗೆ ಇದಾಗಿದೆ, ಶೇಕ್ ಆಗಿದ್ದಂಗ ಆಗಿದೆ. ನಿಮ್ಮ ಊರಲ್ಲೆಲ್ಲ ಬಿರುಕು ಬಿಟ್ಟಿರೋದು ಆ ತರದ ಏನಿಲ್ವಾ? ಆ ತರದ ಏನು ಬಿರುಕಂತೂ ಆ ತರದ ಏನಿಲ್ಲ ಸರ್, ಜಸ್ಟ್ ಕಂಪನ ಆಗಿದೆ, ಸೌಂಡ್ ಗೊತ್ತಾಗಿದೆ. ಯಾವ ತರದ ಸೌಂಡ್ ಅಂದ್ರೆ ಭೂಮಿ ಅಗಲಾಡಿದೆ ಸರ್, ಈಗ ಕೋಲು ಬ್ಲಾಸ್ಟ್ ಮಾಡ್ತಾರಲ್ಲ ಸರ್ ಮೈನ್ಸ್, ಆ ತರ ಸ್ವಲ್ಪ ಇದಾಗಿದೆ ನಮ್ಗೆ. ಹಂಗೆ, ಓಕೆ. ಅದೆಂಗೆ ತುಂಬಾ ಜೋರ್ ಸೌಂಡ್ ಹೆಂಗ ಅದು? ಇಲ್ಲ ಇಲ್ಲ, ಜೋರ್ ಏನ್ ಸೌಂಡ್ ಇಲ್ಲ ಸರ್, ಅದೇ ಅಷ್ಟೇ ಅಂದ್ರೆ ಅನುಭವ ಆಗಿದೆ, ಅದು ಆಗಿದೆ ಅಂತ ನಮ್ಗೆ ಗೊತ್ತಾಗಿದೆ. ಆದ್ರ ಕುಂತಲೇ ನೋಡ್ತಾ ಇದೀವಿ, ಕುಂತ ನಾವೆಲ್ಲರೂ ಒಂದೇ ಕಡೆ ಕುಂತಿದೀವಿ, ಅವಾಗ ಸ್ವಲ್ಪ ಭೂಮಿ ಕೆಳಗೆ ಅಗಲಾಡಿದಂಗ ಆಯ್ತು. ಎಷ್ಟು ಸೆಕೆಂಡ್? 2-3 ಸೆಕೆಂಡ್ ಸರ್. ಓ, ಶೇಕ್ ಆಯ್ತು ಅವನ ಆಟೋಮೆಟಿಕ್ ಸರಿ ಆಯ್ತು. ಹಾ, ಶೇಕ್ ಆಯ್ತು ಸರ್, ಶೇಕ್ ಆಗ್ತಾ ಸೌಂಡ್ ಜಾಸ್ತಿ ಆಗ್ತಾ ಮೊದಲೇ ಮೆಲ್ಲಗೆ ಕಮ್ಮಿ ಆಗಿ ಬಂದಾಯ್ತು. ಓಕೆ, ಬಿಟ್ಟು ಬೇರೆ ಕಡೆ ಎಲ್ಲ ಹೆಂಗಿದೆ? ಪಕ್ಕ ಪಕ್ಕ ದೂರ ಮಾತಾಡ್ಕೊಂಡ್ರಲ್ಲ, ಅವಾಗ ಏನಂದ್ರು ಅವರು? ಅವಾಗೆಲ್ಲ ನಮ್ ಕಡೆ ಆಗಿದೆ, ನಮ್ ಕಡೆ ಆಗಿದೆ ಅಂತ ಅವಾಗಿಂದ ಅವಾಗ ಎಲ್ಲರೂ ಮಾತಾಡ್ಕೊಂಡೆವು ಸರ್, ಹೌದು ನಂಬಲ್ಲಿ ಆಗಿದೆ, ನಂಬಲ್ ಆಗಿದೆ, ನಿಂಬಲ್ ಆಗಿದೆ ಎಲ್ಲ ಅಂತ ಎಲ್ಲರೂ ಮಾತಾಡ್ಕೊಂಡ್ವಿ. ಸುತ್ತಮುತ್ತ ಸಿರುಳಿ ಅಲ್ಲಿ ಮತ್ತೆ ಗಡಿಕೇಶ್ವರಲ್ಲಿ, ಕೆರಳು ಅಲ್ಲಿ, ಕಾಳಗಿ ತಾಲೂಕು ಬರ್ತೂರಲ್ಲಿ ಎಲ್ಲ ಸಂಬಂಧಿಕರು ಇದಾರೆ ಸರ್, ಎಲ್ಲ ಕಡೆ ಕೇಳಿದೆ, ಎಲ್ಲ ಕಡೆ ಆಗಿದೆ ಅಂತ ಹೇಳಿದ್ರು. ಎಲ್ಲಿ ಜಾಸ್ತಿ ಆಗಿರೋದು? ಗಡಿಕೇಶ್ವರ್ ಸರ್. ಗಡಿಕೇಶ್ವರ್ ಜಾಸ್ತಿ ಆಗಿದ್ಯಾ? ಈ ಬನೆ ಬಿರ್ಕ್ ಬಿಟ್ಟಿರೋದಲ್ಲ ಅಲ್ಲೇನಾ? ಥ್ಯಾಂಕ್ ಯು ದಿನೇಶ್ ಅವರೇ, ನ್ಯೂಸ್ ಸೆಟ್ಟಿನ ಜೊತೆ ಮಾತಾಡಿದ್ದಕ್ಕೆ. ಲೆಟ್ಸ್ ಸೀ ಅಧಿಕಾರಿಗಳು ಅಫಿಷಿಯಲ್ ಆಗಿ ಏನು ಕನ್ಫರ್ಮ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿ ಕೊಟ್ಟಿದ್ದಕ್ಕೆ. ಇದ್ಯಾಕೋ ನಿಂತಿಲ್ಲ, ನಿಲ್ಲೋ ಲಕ್ಷಣ ಕಾಣಿಸ್ತಿಲ್ಲ. ಖಾತೆ ಖ್ಯಾತೆ ಬಗ್ಗೆ ಮಾತಾಡ್ತಿದ್ದೀವಿ, ಶುರುವಾಯಿತು ಈಗ ಜಿಲ್ಲೆ ರಗಳೆ. ಇದೇ ಜಿಲ್ಲೆ ಬೇಕು ಸಿ ಎಂಗೆ, ಮತ್ತೆ ಟೆನ್ಷನ್ ಶುರುವಾಯಿತು ಬೆಂಗಳೂರಿನ ಮೇಲೆ. ಹಾಗಾದರೆ ಯಾರ ಕಣ್ಣು ಈ ಹೊತ್ತಿನ ಸ್ಪೆಷಲ್? ಇದು ಉಸ್ತುವಾರಿ ಖ್ಯಾತೆ. ನಮಗ್ ಮಂತ್ರಿಗಿರಿ ಬೇಕು, ಒಂದಷ್ಟೊತ್ತು ಶುರುವಾಯ್ತು. ಅದಾದ್ರೆ ಮಂತ್ರಿಗಿರಿ ಕೊಟ್ಟಿದ್ದಾಯ್ತು, ನಮಗೆ ಇಂಥ ಖಾತೆ ಬೇಕು, ಅದೊಂದಷ್ಟು ದಿನ ಚಳತು. ಈ ಮಂತ್ರಿಗಿರಿ ಕೊಟ್ಟಿದ್ದಾಯ್ತು, ನಮಗೀಗಿಂಥ ಜಿಲ್ಲೆ ಬೇಕು. ಮೇಲಿಂದ ಮೇಲೆ ಬರ್ತಾನೆ ಇದೆ. ಮೊದಲ ಬ್ರೇಕಿಂಗ್ ನ್ಯೂಸ್, ಸಚಿವಗಿರಿ ಖಾತೆ ಖ್ಯಾತೆ, ಈಗ ಉಸ್ತುವಾರಿ ಕಿರಿಕಿರಿ. ಜಿಲ್ಲಾ ಉಸ್ತುವಾರಿ ಹಂಚಿಕೆಯೂ ಕೂಡ ಮುಖ್ಯಮಂತ್ರಿಗಳಿಗೆ ಕಗ್ಗಂಟಾಗ್ತಾ ಇದೆ. ಸಚಿವರ ಡಿಮ್ಯಾಂಡ್ ನೋಡಿ ಮುಖ್ಯಮಂತ್ರಿಗಳಿಗೆ ಟೆನ್ಷನ್ ಅಂತೆ. ಬ್ರೇಕಿಂಗ್ ನ್ಯೂಸ್. ಎಲ್ಲರೂ ನಮಗೆ ಇದೇ ಬೇಕು ಇದೇ ಬೇಕು ಅಂತ ಕೂತಾಗೆ ಟೆನ್ಷನ್ ಶುರುವಾಗದೆ ಇರುತ್ತ. ಬೊಮ್ಮಾಯಿ ಅವ್ರಿಗೆ ತಲೆನೋವಾಗಿದೆ, ಬೆಳಗಾವಿ ಬೆಂಗಳೂರು ಉಸ್ತುವಾರಿ ಸಂಬಂಧಪಟ್ಟ ಹಾಗೆ. ಯಾಕೆಂದ್ರೆ ಇಬ್ಬರ ನಡುವೆ ಫೈಟ್, ಡಾಕ್ಟರ್ ಅಶ್ವಥ್ ನಾರಾಯಣ್ ಮತ್ತು ಆರ್ ಅಶೋಕ್ ಅವರಿಂದ ಬೇಡಿಕೆ ಇದೆಯಂತೆ. ಬೆಂಗಳೂರು ನಮಗೆ ಬೇಕು ಉಸ್ತುವಾರಿ ಅಂತ ಬೆಂಗಳೂರು ಕೊಟ್ಟವರಿಗೆ BBMP ಚುನಾವಣೆಯ ಟಾರ್ಗೆಟ್ ಕೂಡ ಇದೆ. ಈಗಾಗಲೇ ಕೋವಿಡ್ ನಿರ್ವಹಿಸ್ತಾ ಇದ್ದೀನಿ, ನನಗೆ ಕೊಡಿ, ಎಲ್ಲ ನಾನು ನಿಭಾಯಿಸ್ತೀನಿ ಅಂತಿದ್ದಾರಂತೆ ಸಚಿವ ಆರ್ ಅಶೋಕ್ ಅವರು. CMಗೆ ಮತ್ತೊಂದು ಟೆನ್ಷನ್, ಅದು ಬೆಳಗಾವಿ ಜಿಲ್ಲೆ. ಬೆಳಗಾವಿ ಜಿಲ್ಲೆ ಉಸ್ತುವಾರಿಗೆ ತುಂಬ ಜನ ಸರ್ಕಸ್ ಮಾಡ್ತಿದ್ದಾರೆ. ಉಮೇಶ್ ಕತ್ತಿ, ಶಶಿಕಲಾ ಜೊಲ್ಲೆ ಇಬ್ಬರಿಂದಲೂ ಕೂಡ ಬೆಳಗಾವಿಗೆ ಬೇಡಿಕೆ ಹೆಚ್ಚಿದೆಯಂತೆ. ಮತ್ತೊಂದು ಕಡೆ ಬೆಳಗಾವಿ ಪಾಲಿಕೆ ಚುನಾವಣೆ ಬರ್ತಾ ಇದೆ. ಜಿಲ್ಲೆಯಲ್ಲಿ ಬಣ ರಾಜಕೀಯ ಈಗಾಗಲೇ ಶುರುವಾಗಿದೆ. ಎಲ್ಲವನ್ನೂ ನಿಭಾಯಿಸುವ ಸಚಿವರಿಗೆ ಮುಖ್ಯಮಂತ್ರಿಗಳು ಮಣೆ ಹಾಕುವ ಚಾನ್ಸಸ್ ದಟ್ಟವಾಗಿದೆ.
ಇದನ್ನು ಹೊರತುಪಡಿಸಿ ಈ ಎರಡು ಜಿಲ್ಲೆ ಬಿಟ್ಟರೆ ಉಳಿದಿರೋದು ಇನ್ನು 29 ಜಿಲ್ಲೆ, ಅಲ್ಲೂ ಏನು ಸುಗಮವಾಗಿ ಏನಿಲ್ಲ. ಒಂದು 4-5 ಜಿಲ್ಲೆ ಸುಗಮವಾಗಿ ಬಿಟ್ಟರೆ ಬೇರೆ ಎಲ್ಲ ಕಡೆ ಡಿಮ್ಯಾಂಡ್ ಡಿಮ್ಯಾಂಡ್ ಡಿಮ್ಯಾಂಡ್. ಮೈಸೂರು ಚಾಮರಾಜನಗರ ವಿ ಸೋಮಣ್ಣ ಈಗಾಗಲೇ ಕೊರೋನಾ ಉಸ್ತುವಾರಿ ನೋಡ್ಕೋತಿದ್ದಾರೆ ಕೆಲವರೆಲ್ಲ, ಅದೇ ಕೊಡ್ತಾರ ಬೇರೆ ಬೇರೆ ಹೋಗುತ್ತಾ. ಲೆಟ್ಸ್ ವೇಟ್ ಅಂಡ್ ವಾಚ್. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಪಟೇಲ್ರೇ. ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಕೊರೋನಾ ನಿರ್ವಹಣೆಗೋಸ್ಕರ ಈಗಾಗಲೇ ಕೆಲವರನ್ನ ಉಸ್ತುವಾರಿಗಳನ್ನು ಮಾಡಿದ್ದಾರೆ, ಅದನ್ನೇ ಪರ್ಮನೆಂಟ್ ಆಗುವ ಚಾನ್ಸಸ್ ಇದೆಯೋ ಇಲ್ಲ ದೊಡ್ಡ ಮಟ್ಟದಲ್ಲಿ ಏರಿಳಿತ ಕಾಣಬಹುದಾ? ಬಹಳಷ್ಟು ಬದಲಾವಣೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಹರೀಶ್ ನಾಗರಾಜ್. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ಕಡೆ ಆನಂದ್ ಸಿಂಗ್ ಖಾತೆ ನಡುವೆ ಜಿಲ್ಲಾ ಉಸ್ತುವಾರಿ ಚಿಂತನೆ ಶುರುವಾಗಿದೆ. ಈಗಾಗಲೇ ಕೋವಿಡ್ ಹಾಗೂ ನೆರೆ ಉಸ್ತುವಾರಿಗೆ ಸಚಿವರುಗಳಿಗೆ ಜಿಲ್ಲೆಗಳ ಹಂಚಿಕೆ ಮಾಡಲಾಗಿದೆ, ಮತ್ತು ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯಲ್ಲೂ ಕೂಡ ಧ್ವಜಾರೋಹಣ ಕೂಡ ಅದೇ ಜಿಲ್ಲೆಗಳನ್ನೇ ಹಂಚಿಕೆಯನ್ನು ಮಾಡಲಾಗಿತ್ತು. ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ನೇಮಕ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ವಿ ಸೋಮಣ್ಣ ಅವರಿಗೆ ರಾಯಚೂರು ಜಿಲ್ಲೆ ಉಸ್ತುವಾರಿ ಕೊಡಲಾಗಿದೆ. ವಿ ಸೋಮಣ್ಣ ಬೆಂಗಳೂರಿಂದ ರಾಯಚೂರಿಗೆ ಹೋಗಬರಲು 2 ದಿನ ಬೇಕು, ಹಾಗಾಗಿ ಬೆಂಗಳೂರಿಗೆ ಹತ್ತಿರವಾಗುವ ಚಾಮರಾಜನಗರ ಅಥವಾ ಮೈಸೂರು ಜಿಲ್ಲೆ ಉಸ್ತುವಾರಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇನ್ನು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತುಮಕೂರಿನ ಅವರು ಅವರಿಗೆ ದೂರದ ಯಾದಗಿರಿ ಜಿಲ್ಲೆ ಉಸ್ತುವಾರಿ ಕೊಡಲಾಗಿದೆ, ಹಾಗಾಗಿ ಅವರು ಅಲ್ಲಿ ಇಲ್ಲಿಂದ ಅಲ್ಲಿ ಹೋಗಿ ಇಡೀ ಜಿಲ್ಲೆ ಉಸ್ತುವಾರಿ ನೋಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಹಾಗಾಗಿ ಯಾದಗಿರಿ ಬದಲು ಹತ್ತಿರದ ಜಿಲ್ಲೆಗಳ ಉಸ್ತುವಾರಿ ಕೊಡುವಂತೆ ನಾಗೇಶ್ ಸಿಎಂ ಬಳಿ ಮನವಿ ಮಾಡ್ಕೊಂಡಿದ್ದಾರೆ. ಇನ್ನು ಸಾರಿಗೆ ಸಚಿವ ಬಿ ಶ್ರೀರಾಮ್ರವರದು ಅವರದೇ ಆದಂತ ಹೇಳಲು ಸಾಲದ ಸಾರಿಗೆ ಖಾತೆಯನ್ನು ಕೊಟ್ಟಿದ್ದೀರಾ, ಉಸ್ತುವಾರಿ ಆದರೂ ಬಳ್ಳಾರಿ ಜಿಲ್ಲೆಯನ್ನು ಕೊಡಿ ಅಂತೇಳಿ ಬೇಡಿಕೆ ಇಟ್ಟಿದ್ದಾರೆ. ಸದ್ಯ ಬಳ್ಳಾರಿ ಕೋವಿಡ್ ಉಸ್ತುವಾರಿ ಆನಂದ್ ಸಿಂಗ್ ಹೆಗ್ಲಿಗಿದೆ. ಈಗಾಗಲೇ ಸಿಂಗ್ ಖಾತೆ ವಿಚಾರದಲ್ಲಿ ಕಿರಿಕಿರಿ ಮಾಡ್ತಿರುವಂತದ್ದು ಬಳ್ಳಾರಿ ಬದಲಾಯಿಸಿದ ಸಿಂಗ್ ಸಿಡಿಮಿಡಿ ಆಗುವ ಆತಂಕ ಕೂಡ ಸಿಎಂದು. ಆದ್ರೆ ರಾಮುಲು ಬಳ್ಳಾರಿಗಾಗಿ ಪರಿಪರಿಯಾಗಿ ಸಿಎಂ ಬಳಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇನ್ನ ಎಸ್ ಟಿ ಸೋಮಶೇಖರ್ ಕೋವಿಡ್ ಉಸ್ತುವಾರಿ ಮೈಸೂರು ಜಿಲ್ಲೆಯನ್ನು ಕೊಟ್ಟಿರುವುದು, ಆದ್ರೆ ಈಗಾಗಲೇ ಮೈಸೂರು ಜಿಲ್ಲೆಗೆ ಈಗ ಸವಾಲ್ ಹಾಕಿರ್ತಕ್ಕಂತ ಎಸ್ ಟಿ ಸೋಮಶೇಖರ್ ಅವರು ಅಲ್ಲಿನ ಜನಪ್ರತಿನಿಧಿಗಳ ಮೂಲಕ ಮುಖ್ಯಮಂತ್ರಿಗಳ ಬಳಿ ಲಾಬಿಯನ್ನು ಮಾಡಿಕೊಂಡು ಮತ್ತೆ ಮೈಸೂರನ್ನೇ ಉಳಿಸಿಕೊಳ್ಳಲು ಎಲ್ಲಾ ರೀತಿಯ ತಯಾರಿಯನ್ನು ನಡೆಸಿಕೊಟ್ಟಿದ್ದಾರೆ. ಇನ್ನು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಂಬಂಧಪಟ್ಟ ಈಗಾಗಲೇ ಉಮೇಶ್ ಕತ್ತಿ ಮತ್ತು ಶಶಿಕಲಾ ಜಿಲ್ಲೆ ನಡುವೆ ಡಿಮ್ಯಾಂಡ್ ಉಂಟಾಗಿರುವಂತದ್ದು, ಸ್ಥಳೀಯರಿಗೆ ಆಯಾ ಜಿಲ್ಲೆ ಉಸ್ತುವಾರಿ ಕೊಟ್ಟರೆ ಅನುಕೂಲ, ಪಕ್ಷ ಸಂಘಟನೆಗೆ ಅನುಕೂಲ ಅಂತೇಳಿ ಉಮೇಶ್ ಕತ್ತಿ ಅವರು ಸಿಎಂ ಬಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ನನಗೆ ಖಾತೆಯನ್ನು ಕೂಡ ಒಳ್ಳೆ ಖಾತೆಯನ್ನು ಕೊಡಲಿಲ್ಲ, ಉಸ್ತುವಾರಿ ಆದರೂ ನಮ್ಮದೇ ಜಿಲ್ಲೆ ಕೊಡಿ ಅಂತೇಳಿ ಶಶಿಕಲಾ ಜಿಲ್ಲೆಯವರು ಬೇಡಿಕೆಯನ್ನ ಇಟ್ಟಿರುವಂತದ್ದು. ಅತ್ತ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಸದ್ಯ ಕೋವಿಡ್ ಮತ್ತು ನೆರೆ ಉಸ್ತುವಾರಿ ಎನ್ನ ಗೋವಿಂದ ಕಾರಜೋಳ ಬೆಳಗಾವಿಯನ್ನ ನೋಡ್ಕೊಳ್ತಿದ್ದಾರೆ. ಬೆಳಗಾವಿ ನಮಗೆ ಸಹವಾಸ ಬೇಡ, ನಮ್ಮ ನನ್ನ ಜಿಲ್ಲೆ ಅಂದ್ರೆ ಅವ್ರದ್ದು ಬಿಜಾಪುರ ಜಿಲ್ಲೆ ಅಥವಾ ಪಕ್ಕದ ಬಾಗಲಕೋಟೆ ಜಿಲ್ಲೆ, ಈ ಎರಡರಲ್ಲೂ ಒಂದು ಉಸ್ತುವಾರಿನ ಕೊಡಿ ಅನುಕೂಲ ಆಗುತ್ತೆ ಅಂತೇಳಿ ಅವರು ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇನ್ನ ಸಚಿವ ಮುರುಗೇಶ್ ನಿರಾಣಿ ಅವರು ಬಾಗಲಕೋಟೆ ಜಿಲ್ಲೆಯವರಾಗಿದ್ರು ಕೂಡ ಅವರಿಗೆ ಕಲಬುರಗಿಯನ್ನು ಕೊಟ್ಟಿರುವಂತದ್ದು, ಕಲಬುರಗಿ ಬದಲು ಬಾಗಲಕೋಟೆ ಜಿಲ್ಲೆಯನ್ನು ಕೊಡಿ ಅಂತೇಳಿ ಮನವಿ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಬೆಂಗಳೂರು ನಗರ ಜಿಲ್ಲೆ ಉಸ್ತುವಾರಿಗೆ ಈಗಾಗಲೇ ಶೀತಲ ಸಮರ ಆರಂಭವಾಗಿರುವಂತದ್ದು. ಸದ್ಯ ಬೆಂಗಳೂರು ನಗರ ಕೋವಿಡ್ ಉಸ್ತುವಾರಿ ಕಂದಾಯ ಸಚಿವ ಆರ್ ಅಶೋಕ್ಗೆ ವಹಿಸಲಾಗಿರುವಂತದ್ದು. ಈ ಮೂಲಕ ಆರ್ ಅಶೋಕ್ ಬೆಂಗಳೂರು ನಗರ ಉಸ್ತುವಾರಿ ಪರೋಕ್ಷವಾಗಿ ವಹಿಸಿಕೊಂಡಿದ್ದಾರೆ, ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಎಂ ಬಳಿ ಇದ್ರು ಕೂಡ ಅದು ಅವರ ಹೆಸರಿಗೆ ಇಟ್ಕೊಂಡಿದ್ದಾರೆ. ಆಡಳಿತ ನಡೆಸೋದು ಆಪ್ತ ಸ್ನೇಹಿತ ಅಶೋಕ್ ಅಂತೇಳಿ ಈಗಾಗಲೇ ಅಶ್ವಥ್ ನಾರಾಯಣ್ ಅವರ ಆರೋಪ. ಹಾಗಾಗಿ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಕೂಡ ಬೆಂಗಳೂರು ಮೇಲೆ ಆಸೆ ಉಂಟಾಗಿರುವಂತದ್ದು, ಹಾಗಾಗಿ ಬೆಂಗಳೂರು ಪರೋಕ್ಷವಾಗಿ ಬೆಂಗಳೂರು ಬೇಡಿಕೆಯನ್ನ ಇಟ್ಟಿರುವಂತದ್ದು. ಒಟ್ಟಾರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಉಸ್ತುವಾರಿ ಜಿಲ್ಲೆಗಳನ್ನು ಹಂಚೋದು ದೊಡ್ಡ ತಲೆನೋವಾಗಿರುವಂತದ್ದು. ಹಾಗಾಗಿ ಸದ್ಯಕ್ಕೆ ಯಾರಿಗೂ ಕೂಡ ಇಂಥದೇ ಜಿಲ್ಲೆ ಅಂತೇಳಿ ಹಂಚಿಲ್ಲ ಅಂತ ಹೇಳಲಾಗ್ತದೆ. ಕೇಂದ್ರ ಸರ್ಕಾರ ಒಬಿಸಿ ಮಸೂದೆಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಅಂಗೀಕಾರವನ್ನು ಕೊಟ್ಟಿದ್ದಾರೆ. ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸಿ ಸೂಚಿಸುವ ಅಧಿಕಾರಗಳನ್ನು ರಾಜ್ಯಗಳಿಗೆ ಹಿಂತಿರುಗಿಸುವ ಮಸೂದೆಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಸಹಿ ಹಾಕಿದ್ದಾರೆ. ಸಂವಿಧಾನದ 105ನೇ ತಿದ್ದುಪಡಿಯ ಈ ಮಸೂದೆಯನ್ನು ಆಗಸ್ಟ್ 11 ಸಂಸತ್ನಲ್ಲಿ ಅಂಗೀಕರಿಸಲಾಗಿತ್ತು. ಈ ತಿದ್ದುಪಡಿಯ ಮೂಲಕ ಪ್ರತಿ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಕಾನೂನು ಸಮ್ಮತವಾಗಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಹಿಂದುಳಿದ ವರ್ಗಗಳನ್ನು ಗುರುತಿಸಿ ಪಟ್ಟಿ ಸಿದ್ಧಪಡಿಸುವ ಅಧಿಕಾರವನ್ನು ಪಡೆಯಲಿದೆ. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಇಡೀ ದೇಶದಾದ್ಯಂತ ನಾವು ಅಭಿಯಾನ ಮಾಡ್ತಿರೋದು ನಿಮಗೆ ಗೊತ್ತೇ ಇದೆ. ಅದರ ನೆಕ್ಸ್ಟ್ ಲೆವೆಲ್ ಏನಪ್ಪಾ ಅಂದರೆ ವಾಟ್ಸಪ್ ಮೂಲಕ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಕೆಲಸ. ನಮ್ಮ ವಾಟ್ಸಪ್ ನಂಬರ್ 7977773753 7977773753. ವಾಟ್ಸಪ್ ಮಾಡಿ ನಿಮಗೆ ಎಲ್ಲ ಉತ್ತರಗಳನ್ನು ಪಡ್ಕೊಳ್ಬೋದು. ಹೆಚ್ಚಿನ ವಿವರಗಳಿಗೆ ಲಾಗಿನ್ ಆಗಿ www.moneycontrol.com/sanjeevani. ವೆಲ್ಕಮ್ ಬ್ಯಾಕ್. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರು ಇವತ್ತು ರಿಲೀಸ್ ಆಗ್ತಾರಾ ಅನ್ನೋ ಪ್ರಶ್ನೆ. ಮೊನ್ನೆ ಜಾಮೀನು ಸಿಕ್ಕಿದೆ, ಆದರೆ ಜೈಲಲ್ಲೇ ಇದ್ದಾರೆ ಇನ್ನೂ ಕೂಡ. ಅಫ್ಕೋರ್ಸ್ ಮೊನ್ನೆ ಸಿಕ್ಕಿದಾಗ ಸಂಜೆ ಆಗೋಗಿತ್ತು, ಪ್ರೊಸೆಸ್ ಮುಗಿಯೋದು ಲೇಟ್ ಆಯಿತು, ಬಟ್ ನಿನ್ನೆ ಕೂಡ ಇಲ್ಲ, ರಜದ ದಿನ, ಇವತ್ತು ರಿಲೀಸ್ ಆಗ್ತಾರಾ ಅಂತ. ಇವತ್ತು ಬೆಳಗ್ಗೆ 11 ಜೈಲಿಂದ ಬಿಡುಗಡೆ ಆಗುವ ಸಾಧ್ಯತೆ ಇದೆಯಂತೆ. ಬ್ರೇಕಿಂಗ್ ನ್ಯೂಸ್.
ಹಬ್ಬ ದಿನ ಆಗಿರೋದ್ರಿಂದ ಪ್ರಕ್ರಿಯೆಗಳು ಲೇಟ್ ಆಗ್ತಾ ಇದೆ. ಪ್ರೊಸೆಸ್ಗೆ ಒಂದು 2-3 ಅವರ್ಸ್ ಮೇಲಾದ್ರೂ ಬೇಕು. ಸೊ ಯೋಗೇಶ್ ಗೌಡ ಅವರ ಕೊಲೆ ಕೇಸ್ನಲ್ಲಿ ಜೈಲಲ್ಲಿದ್ದರು ಮಾಜಿ ಸಚಿವರು. ನಿನ್ನೆ ರಿಲೀಸ್ ಆಗಬೇಕಾಗಿತ್ತು ವಿನಯ್ ಕುಲಕರ್ಣಿ ಅವರು. ಕೋರ್ಟ್ಗೆ ಹಬ್ಬದ ರಜಾ ದಿನ, ಹಿನ್ನೆಲೆಯಲ್ಲಿ ಪ್ರಕ್ರಿಯೆ ವಿಳಂಬ ಆಗಿದೆ. ಇವತ್ತು ಜೈಲಿಂದ ಬಿಡುಗಡೆ ಆಗ್ತಾ ಇದ್ದಾರೆ ವಿನಯ್ ಕುಲಕರ್ಣಿ ಅವರು. ಹಿಂಡಲಗ ಜೈಲಿನಲ್ಲಿ 9 ತಿಂಗಳಿನಿಂದ ಇದ್ದಾರೆ ವಿನಯ್ ಕುಲಕರ್ಣಿ. ಇವತ್ತು ಬೆಳಗ್ಗೆ 11 ಗಂಟೆಗೆ ಕುಲಕರ್ಣಿ ಅವರು ಬಿಡುಗಡೆಯಾಗುವ ನಿರೀಕ್ಷೆ ಇದೆಯಂತೆ. ಬೇಲ್ಗೆ ಹೋರಾಟಗಳಿತ್ತು, ಅಫ್ಕೋರ್ಸ್ ಫೈನಲಿ ಅವ್ರಿಗೆ ಬೇಲ್ ಗ್ರ್ಯಾಂಟ್ ಆಯಿತು ಮೊನ್ನೆ ಸಂಜೆ. ಅದು ಸಂಜೆ ಲೇಟ್ ಆಗಿರೋದ್ರಿಂದ ಮತ್ತೆ ಅದ್ರ ಪ್ರೊಸೆಸ್ ಆಗಲ್ಲ. ನಿನ್ನೆ ರಜಾ ಇಲ್ಲದೆ ಹೋಗಿದ್ದರು, ನಿನ್ನೆ ರಿಲೀಸ್ ಆಗ್ತಿದ್ರು. ನಿನ್ನೆ ಹಬ್ಬದ ದಿನ ಕೋರ್ಟ್ ಕಚೇರಿಯನ್ನು ನಡೆಯಲ್ಲ, ಸೊ ಹಾಗಾಗಿ ಪ್ರೊಸೆಸ್ ಎಲ್ಲ ಡಿಲೇ ಇರುತ್ತೆ. ಹಾಗಾಗಿ ಇವತ್ತು ಅವರು ಬಿಡುಗಡೆಯಾಗುವ ಸಾಧ್ಯತೆಯನ್ನು ಬಿಡುಗಡೆ ಆಗ್ತಾರೆ ಇವತ್ತು ಅವರು. ಸೊ ಬಿಕಾಸ್ ಇವತ್ತೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ಪ್ರೊಸೀಜರ್ ಮುಗಿದಿರುತ್ತೆ. ಇವತ್ತು 11 ಗಂಟೆ ಮೇಲೆ ಅವರು ರಿಲೀಸ್ ಆಗ್ತಾರೆ. 162 ಕೋಟಿ 400 ಬೆಡ್ಗಳ ಆಸ್ಪತ್ರೆ ಉದ್ಘಾಟನೆಗೆ ಮಾತ್ರ ದೊಡ್ಡ ಕಂಟಕ. ಯಾಕೆಂದ್ರೆ ಮೂಢನಂಬಿಕೆ. ಹಿಂದೇಟು ಹಾಕಿದ್ರು BSY, ಹಾಗಾದ್ರೆ ಉದ್ಘಾಟಿಸ್ತಾರಾ? ಈಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಈ ಹೊತ್ತಿನ ಸ್ಪೆಷಲ್ ಸಿಎಂಗೆ ಸವಾಲ್. ಆಸ್ಪತ್ರೆ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ, ಡಾಕ್ಟರ್ಸ್ ಇಲ್ಲ, ಟ್ರೀಟ್ಮೆಂಟ್ ಕೊಡ್ತಿಲ್ಲ ಅಂತ ಹಿಡಿಶಾಪ ಹಾಕೋದು ಬೇರೆ, ಎಲ್ಲವೂ ರೆಡಿಯಾಗಿದೆ. ಈ ಮೂಢನಂಬಿಕೆಯಿಂದ ಇಷ್ಟೆಲ್ಲ ಒದ್ದಾಡ್ತಿದ್ದಾರೆ. ಇದು ಗಡಿ ಜಿಲ್ಲೆಯಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕಾಮಗಾರಿ ಪೂರ್ಣಗೊಂಡಿದೆ ಈ ಆಸ್ಪತ್ರೆದು, ಆದರೆ ಉದ್ಘಾಟನೆ ಮಾತ್ರ ಆಗಿಲ್ಲ. ಮೂರನೇಲೆ ಆತಂಕದಲ್ಲೂ ಸರ್ಕಾರದ ನಿರ್ಲಕ್ಷ್ಯ. ಬ್ರೇಕಿಂಗ್ ನ್ಯೂಸ್. ಒಂದಾ ಎರಡಾ 100 ಕೋಟಿ ಪ್ರಾಜೆಕ್ಟ್ ಇದು. ಸರ್ಕಾರದ ವಿರುದ್ಧ ಚಾಮರಾಜನಗರದ ಶಾಸಕ ಗರಂ ಆಗಿದ್ದಾರೆ. ನೂತನ ಸಿಎಂಗೆ ಸವಾಲ್ ಹಾಕಿದ್ರು ಶಾಸಕ ಪುಟ್ಟರಂಗ ಶೆಟ್ಟರು. 162 ಕೋಟಿ ವೆಚ್ಚದ ಆಸ್ಪತ್ರೆ ಸಿದ್ಧವಾಗಿದೆ. 400 ಬೆಡ್ ಸಾಮರ್ಥ್ಯದ ಸರ್ಕಾರಿ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಇದು. ಯಡಿಯೂರಪ್ಪನ ಕಾಲದಲ್ಲಿ ಕಾಮಗಾರಿ ಪೂರ್ಣಗೊಂಡಿತ್ತು, ಆದರೆ ಮೂಢನಂಬಿಕೆಯಿಂದ BSY ಜಿಲ್ಲೆಗೆ ಬರಲಿಲ್ಲ. ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ವಿಳಂಬ ಆಗುತ್ತೆ ಅನ್ನೋ ಮೂಢನಂಬಿಕೆ. ಚಾಮರಾಜನಗರ ಜಿಲ್ಲೆ ಅನೌನ್ಸ್ಮೆಂಟ್ಗೆ ಚಾಮರಾಜನಗರಕ್ಕೆ ಬರಲಿಲ್ಲ. ಕರ್ನಾಟಕದಲ್ಲಿ ಯಾವುದಾದ್ರೂ ಏಕೈಕ ಜಿಲ್ಲೆ ಹಂಗಿದ್ರೆ ಇದೊಂದೇ ಇರುತ್ತಪ್ಪ. ಇದೀಗ ತಾಕತ್ತಿದ್ರೆ ಹೊಸ ಸಿಎಂ ಆಸ್ಪತ್ರೆ ಉದ್ಘಾಟನೆ ಬರಲಿ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಸವಾಲ್ ಹಾಕಿದ್ರು. ಹಾಗಾದ್ರೆ ಬೊಮ್ಮಾಯಿ ಅವರು ಬರ್ತಾರಾ, ಉದ್ಘಾಟನೆ ನೆರವೇರಿಸ್ತಾರಾ ಅನ್ನೋದು ಈಗಿರೋ ಪ್ರಶ್ನೆ. ಅಂದ್ರೆ ನಾವು ಈಗ ಆಸ್ಪತ್ರೆ ಸುಸಜ್ಜಿತವಾಗಿದೆ, ಜನಗಳಿಗೆ ತೊಂದರೆ ಇಷ್ಟಿದ್ರು ಈ ಸರ್ಕಾರ ಯಾರು ಹೋಗಲಿ, ಮುಖ್ಯಮಂತ್ರಿ ಯಾರು ಬಂದ್ ಮಾಡಲಿ, ರಾಷ್ಟ್ರಪತಿ ಯಾರು ಬಂದ್ ಮಾಡಲಿ, ಕರ್ಕೊಂಡು ಬಂದು ಉದ್ಘಾಟನೆ ಮಾಡ್ತಕ್ಕಂಥ ಯೋಚನೆ ಮಾಡ್ತಾರೆ. ಹಾಗೆ ಆಸ್ಪತ್ರೆ ಯಾವತ್ತೂ ಉದ್ಘಾಟನೆ ಆಗಿತ್ತು, ಇದಾದ್ಮೇಲೆ ನೀವು ಎಲ್ಲ ಹಳೆಯದಾದ್ಮೇಲೆ ಉದ್ಘಾಟನೆ ಮಾಡೋದು ಮಾಡ್ರಿ, ಜನಗಳ ಭಾಳ ತೊಂದರೆ ಇದೆ. ಕರಾಗ ರಾಷ್ಟ್ರಪತಿನಾರು ಕರ್ಕೊ ಬನ್ನಿ, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಗೆ ತಾಕತ್ತಿದ್ರೆ ಮುಖ್ಯಮಂತ್ರಿ ಕರ್ಕೊ ಬಂದು ಮಾಡಿಸಿ. ಮುಖ್ಯಮಂತ್ರಿ ಏನಾಗಿದ್ದಾರೆ, ಹೊಸ ಮುಖ್ಯಮಂತ್ರಿ ಭಾಳ ಉರುಪಿಡಿದ್ದಾರೆ, ಏನೋ ಯಡಿಯೂರಪ್ಪನಾಗಿ ಇವರು ಏನಾದ್ರು ಮೂಢನಂಬಿಕೆ ಜೋತ್ ಬಿದ್ದಾಗಿದ್ದಾರ? ಕರ್ಕೊ ಬನ್ನಿ, ಏನು ಕಾರ್ಯಕರ್ತರಿದ್ದಾರೆ, ನೀವೆಲ್ಲ ಬೇಕಾದಷ್ಟು ಜನ ಜಿನ್ಕೊಂಡು ಮೀಟಿಂಗ್ ಮಾಡಿದ್ದಾರೆ, ಹೋಗಿ ನಮ್ಮನ್ನು ವಿರೋಧ ಪಕ್ಷದವರು ಬೇರೆ ಬೇರೆ ನಿಂದಿಸ್ತಾ ಇದ್ದಾರೆ, ನಮ್ಗೆ ನಾಚಿಕೆ ಆಗ್ತದೆ, ಬಂದು ಉದ್ಘಾಟನೆ ಮಾಡಿಕೊಡಿ, ಅಲ್ಲಿ ಕ್ಯಾಮ್ರಾದ ವಿಶೇಷವಾದ ಅನುದಾನ ಕೊಡಿ ಅಂತ ಕೇಳಿ ಬೇಡ ಅಂತ ಹೇಳ್ತಾರೆ. ಈ ಆಸ್ಪತ್ರೆಯ ವೆಚ್ಚ ಸ್ಯಾಂಕ್ಷನ್ ಆಗಿದ್ದು 113 ಕೋಟಿ, ಆದರೆ ಈಗ ಸರಿಸುಮಾರು 162 ಕೋಟಿ ರೂಪಾಯಿ ಒಟ್ಟು ಖರ್ಚಾಗಿದೆ. ನಾಳೆ ನಮ್ಮ ಜಿಲ್ಲಾ ಮಂತ್ರಿ ಸದಾಮಾನ್ಯ ಶಾಸಕರಿದ್ದಾರೆ, ಶ್ರೀಯುತ ಪುಟ್ಟರಂಗ ಶೆಟ್ಟರು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಅಲ್ಲ ಸರ್, ಮಂತ್ರಿಗಳೇ ಬಂದು ಇನಾಗ್ರೇಷನ್ ಮಾಡಬೇಕು ಅಂತೇನು? ಕೊರೋನಾ ಟೈಮು, ಎಲ್ಲಿ ಕೂತ್ಕೊಂಡು ಡಿಜಿಟಲ್ ಬಟನ್ ಹತ್ತಿದ್ರು ಇನಾಗ್ರೇಷನ್ ಮಾಡ್ಬೋದು? ಇದು ಉಸ್ತುವಾರಿ ಮಿನಿಸ್ಟರ್ಗಳು ಸರ್ಕಾರ ನಿರ್ಧಾರ ತಗೋಬೇಕು. ನಾನು ರೆಡಿ ಇದ್ದೀನಿ, ನಾನೇ ಹೋಗಿ ಎಲ್ಲ ನೋಡಿ ಅಲ್ಲಿ. ಈಗ ಸದ್ಯಕ್ಕೆ ಇದನ್ನ ಮಕ್ಕಳ ಆಸ್ಪತ್ರೆ, ಇದು ಹಿರಿಯ ಆಸ್ಪತ್ರೆ ಚೇಂಜ್ ಮಾಡ್ಬಿಡಿ, ಮೂಲ ಸೌಕರ್ಯಗಳು ಇಲ್ಲಿ ಕಡಿಮೆ ಇದೆ, ಬಹಳ ತೊಂದರೆ ಇತ್ತು. ಹೌದೌದು ಅಲ್ಲ, ರಾಷ್ಟ್ರಪತಿಗೆ ಬರ್ಬೇಕು ಅಂತ ಮಾಡಿದೀನಿ, ರಾಷ್ಟ್ರಪತಿ ಬರ್ಬೇಕು ಅಂತ ಹೇಳಿದ್ರು. ಅಲ್ಲ ಪುಟ್ಟರಂಗ ಶೆಟ್ಟರೆ, ಎಷ್ಟೋ ವರ್ಷಗಳಿಂದ ನೋಡ್ತಿದ್ವಿ ಆ ಸಿಟಿ ಮಧ್ಯೆ ಇರೋ ಆಸ್ಪತ್ರೆನ, ಅಲ್ಲೂ ಜಾಗ ಇಲ್ಲ, ಒದ್ದಾಡ್ತಿದ್ದಾರೆ, ಇಷ್ಟೆಲ್ಲ ಕಟ್ಬಿಟ್ಟು ಸುಮ್ಮನೆ ಇದ್ರೆ ಬೇಜಾರಾಗಲ್ವಾ? ಅದೇ ಮೂಲ ಸೌಕರ್ಯಗಳೇ ಇಲ್ಲ, ಹೇಳ್ಬೇಕಲ್ಲ ಮಂತ್ರಿಗಳ ಮಾತು ಕೇಳ್ಬೇಕಲ್ಲಮ್ಮ, ಉಸ್ತುವಾರಿ ಮಿನಿಸ್ಟರ್ ಅಧಿಕಾರಿಗಳು ಉಸ್ತುವಾರಿ ಮಿನಿಸ್ಟ್ರಿ ಮಾಡಲ್ವಲ್ಲ. ಅಲ್ಲ ಕಟ್ಟರ ಉದ್ದೇಶ ಏನು, ಜನಕ್ಕೆ ಉಪಯೋಗ ಆಗ್ಲಿ ಅಂತ ತಾನೇ? ಹೌದು, ಎಲ್ಲ ರೆಡಿ ಆಗಿದೆ, ಅವರು ರಾಷ್ಟ್ರಪತಿನೇ ಕರ್ತರಬೇಕು ಅಂತ ಆಯ್ತು, ಕರ್ಕ ಬನ್ನಿ ಒಳ್ಳೇದಲ್ವಾ ಅಂತ ಹೇಳಿ ನಾನು. ಸರಿ, ಯಾಕೆ ಡಿಲೇ ರಾಷ್ಟ್ರಪತಿ ಕರ್ಕ ಬರಲ್ಲ ಅಂತ ಏನು? ಇವತ್ತು ಈ ಹೊಸ ಉಸ್ತುವಾರಿ ಇವ್ರು ಬರ್ತಾ ಇದಾರೆ, ಇವತ್ತು ಸೋಮಶೇಖರ್ ನೋಡೋ ಉಸ್ತುವಾರಿ ತಾನೇ.
ಇಲ್ಲ ಇದಕ್ಕೂ ಬರ್ತಾ ಇದಾರೆ, ಇವತ್ತು ರಿವ್ಯೂಗೂ ಬರ್ತಾವ್ರೆ. ಕೊರೋನಾ ಅಂದ್ರೆ ಆಸ್ಪತ್ರೆ ನೋಡ್ಬೇಕಲ್ಲ ಅವರು. ಅಲ್ಲ ಇನ್ನು ಜಿಲ್ಲಾ ಉಸ್ತುವಾರಿ ಕೊಟ್ಟಿಲ್ವಲ್ಲ ಅದಕ್ಕೆ ಕೇಳಿದೆ ಅಷ್ಟೇ. ಅಲ್ಲಣ್ಣ ಅವರೇ, ನಾನೇ ಜಿಲ್ಲಾ ಉಸ್ತುವಾರಿ ಇದ್ದಾರೆ ಈಗ. ಏನ್ ಅವರೇ ಆಗ್ಬಿಡ್ತಾರ ಗೊತ್ತಿಲ್ಲಪ್ಪ ಸದ್ಯಕ್ಕೆ ಅವ್ರ ಏನಕ್ಕೆ ಕಾಣ್ತದೆ. ಓಕೆ, ಬಟ್ ಅಲ್ಲ ಈಗೇನು ಪ್ರಾಬ್ಲಮ್ ಆಗ್ತಿರೋದು, ಏನು ಇನಾಗ್ರೇಷನ್ ಯಾಕೆ ಡಿಲೇ ಆಗ್ತಿದೆ, ಟೈಮ್ ನೋಡ್ತಿದಾರಾ? ಸರ್ಕಾರನೇ ಡಿಲೇ ಮಾಡ್ತಿರೋದು. ಅಲ್ಲ ಏನು ಉದ್ದೇಶ, ಏನು ರಾಷ್ಟ್ರಪತಿ ಬರಬೇಕು ಅಂತ ಹೇಳಿದೀವಿ, ರಾಷ್ಟ್ರಪತಿ ಕರ್ಕೊಂಡು ಮಾಡ್ತೀವಿ ಅಂತ ಹೇಳ್ತಾವ್ರೆ. ಟೈಮ್ ಕೊಟ್ಟಿದಾರ ರಾಷ್ಟ್ರಪತಿಗಳು ಏನಾದ್ರು? ಮೊದಲು ಕೊಟ್ಟರು, ಈಗೇನು ಟೈಮ್ ಕೊಟ್ಟಿಲ್ಲ ಈಗ. ಓ ಹೌದಾ, ಮತ್ತೆ ಅವ್ರು ಟೈಮ್ ಕೊಡತಂಗ ಇನಾಗ್ರೇಷನ್ ಆಗಲ್ವಾ? ಮಾಡಲ್ಲ ಅನ್ನಕ್ಕ ಇವತ್ತು. ಅದೇ ಇವತ್ತು ಸೋಮಶೇಖರ್ ಬರ್ತಾವ್ರೆ, ಇವತ್ತು ರಿವ್ಯೂ ಇದೆ. ಏನಂಗ ಅವತ್ತು ಅಲ್ಲಿಗೂ ವಿಚಿತ್ ಕೊಡ್ತೀನಿ, ವಿಚಿತ್ ಕೊಟ್ಟ ನಾನು ಕೇಳ್ತೀನಿ. ಇದು ಮಾಡಿಲ್ಲ ಅಂದ್ರೆ ನಾವು ನೋಡಪ್ಪ ನಾವೇ ಮಾಡ್ಬೇಕಾಯ್ತೆ ಅಂತ ಹೇಳ್ತೀನಿ. ಅಲ್ಲ ನೀವು ಗಟ್ಟಿಯಾಗಿ ನಿಂತ್ರೆ ಆಯ್ತದೆ ಇದು ಖಂಡಿತವಾಗಿ. ಇವತ್ತು ಅದೇ ಕೇಳೋದು, ನೀವು ಮಾಡಿಲ್ಲ ಅಂತಂದ್ರೆ ನಾವೇ ಮಾಡಿ ನಾವೊಂದು ಕಥೆ ಮಾಡ್ಬೇಕಾಯ್ತಿಲ್ಲ. ಇದು ಚೆನ್ನಾಗಿರಲ್ಲ, ನೀವು ಮಾಡಿ ನಮ್ಗೆ ಅದು ಗೊತ್ತಿಲ್ಲ. ನಗರದ ಜನ ಸುತ್ತಮುತ್ತ ಅದೇ ತಂದು ಕೇಳೋದು, ಸಾರ್ ಶೆಟ್ರೆ ನೀವು ಮಾಡ್ಕೊಡ್ಬೇಕು, ನೀವೊಂದು ಕೇಳ ಕೇಳ್ತಾರ, ನಿಮ್ಮನ್ನೇ ಕೇಳ್ತಾನ ಅವರು? ಹೌದು, ಅದಕ್ಕೆ ಕೇಳ್ತಾರೆ ಅಲ್ವಾ? ಹೌದು ಸರ್. ನೀವು ಒಂಚೂರು ಗಟ್ಟಿಯಾಗಿ ನಿಂತು ಒಂದು ದೊಡ್ಡ ಧ್ವನಿ ಮಾಡಿಸ್ತೀನಿ. ಏನಾದ್ರು ಮಾಡಿ ಅದನ್ನ ಬೇಗ ಉದ್ಘಾಟನೆ ಮಾಡಿದ್ರೆ ಉಪಯೋಗ ಆಯ್ತದೆ ಅಂತ. ಹೌದೌದು, ನಿನ್ನೆ ಮೊನ್ನೆ ಏನಾಗಿದೆ, ಹೆರಿಗೆ ಆಸ್ಪತ್ರೆಯಲ್ಲಿ ಒಬ್ರಿಗೆ ಹೆರಿಗೆ ಆಗಿದೆ, ಹೆರಿಗೆ ಸರ್ಜರಿ ಮಾಡಿ ಅದನ್ನ ಮಲಗಿಸಿದಾರ, ನೆಲದಲ್ಲಿ ಮಲಗಿಸ್ಬಿಟ್ರ. ಅವ್ರು ನನಗೆ ಫೋನ್ ಮಾಡಿ, ನಾನು ಹೇಳಿದೆ ಅವನಿಗೆ ಡಿ ಎಸ್ ಗೆ, ನಾನು ಅದೇ ಬದಲ ನಾನು ಅವತ್ತು ಹೇಳಿದಲ್ಲ ಎಲ್ಲ ಮೂಲಭೂತ ಸೌಕರ್ಯಗಳೆಲ್ಲ ಮಾಡಿ ನೂರ್ಬೆಡ್ ಹೆರಿಗೆ ಆಸ್ಪತ್ರೆ ಚೇಂಜ್ ಮಾಡಿ ಅಂತ ಇನ್ನೂ ಯಾಕೆ ಮಾಡಿಲ್ಲ ಅಂತಂದ್ರೆ, ಸರ್ ಅವರು ಡೀನ್ ಅವರೆಲ್ಲ ರಾಷ್ಟ್ರಪತಿ ಬರಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳಿ. ಸರ್ಕಾರ ಎಲ್ಲ ಬೇರೆ ನಂಬ್ಕೋಬೇಡಿ, ನೀವು 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 ನೀವೇನ್ ಮಾಡ್ತಿದ್ದೀರಾ ಅದನ್ನ ಗಟ್ಟಿಯಾಗಿ ನಿಂತು ಮಾಡಿಸಿ ಕೆಲಸ ಆಗುತ್ತೆ ಖಂಡಿತವಾಗಿ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ ಮಾನ್ಯ ಚಾಮರಾಜನಗರದ ಶಾಸಕರು ಪುಟ್ರಂಗ್ ಶೆಟ್ಟಿ ಅವರು. ನೀವು ಮುಂದುವರಿತೆ ಮಗದೊಂದು ಬ್ರೇಕ್ ಆದಮೇಲೆ, ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ, ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ವೆಲ್ಕಮ್ ಬ್ಯಾಕ್. ಹೆಬ್ಬಾಳದತ್ತ ಒಂದು ಫೈರಿಂಗ್ ಇನ್ಫಾರ್ಮೇಶನ್ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಕುಖ್ಯಾತ ರೌಡಿ ಶೀಟರ್ ಮೇಲೆ ಫೈರಿಂಗ್ ಆಗಿದೆ. ಅವಿನಾಶ್ ಅರಿಯಾಸ್ ರೆಬಲ್ ಅರೆಸ್ಟ್ ಆಗಿದ್ದಾನೆ. ಸಂಜಯ್ ನಗರ ಪೊಲೀಸರಿಂದ ಆತನನ್ನು ಅರೆಸ್ಟ್ ಮಾಡಿದ್ರು. ಬ್ರೇಕಿಂಗ್ ನ್ಯೂಸ್. ರಾಮಮೂರ್ತಿ ನಗರ ಠಾಣೆ ರೌಡಿ ಶೀಟರ್ ಅವಿನಾಶ್ ಉರುಫ್ ರೆಬಲ್ ಹಲ್ಲೆ ಸೇರಿ ಹಲವು ಪ್ರಕರಣಗಳಲ್ಲಿ ಆತ ಬೇಕಾಗಿದ್ದ. ಆರೋಪಿ ಮುನಿರಾಜು ಎಂಬಾತನ ಮೇಲೆ ಹಲ್ಲೆ ಮಾಡಿದ್ದ. ಈ ಆರೋಪಿ ಮುನಿರಾಜು ಮೇಲಿನ ಹಲ್ಲೆ ವಿಡಿಯೋ ವೈರಲ್ ಆಗಿತ್ತು. ಕಳೆದ ಜುಲೈ 29 ಮುನಿರಾಜು ಮೇಲೆ ಹಲ್ಲೆ ಮಾಡಿದ್ದಂತಹ ವ್ಯಕ್ತಿ ಸಂಜಯ್ ನಗರ ಪಾರ್ಕ್ ಹತ್ರ ಈ ಹಲ್ಲೆ ನಡೆದಿತ್ತು. ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಇವತ್ತು ಸಂಜಯ್ ನಗರ ಇನ್ಸ್ಪೆಕ್ಟರ್ ಬಾಲರಾಜ್ ಹಾಗೂ ಅವರ ತಂಡದವರು ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಹೆಬ್ಬಾಳದ ಗುಡ್ಡದ ಹಳ್ಳಿ ಹತ್ರ ಆರೋಪಿ ಹಲ್ಲೆಗೆ ಮುಂದಾದಾಗ ಆತ್ಮರಕ್ಷಣೆಗೋಸ್ಕರ ಕಾಲು ಗುಂಡೋಡಿದ್ರು. ಅರೆಸ್ಟ್ ಮಾಡಿ ಒಂದೇ ರೋಡ್ ಸ್ವಲ್ಪ ಮುಂದೆ ಬರ್ತಿದ್ದ. ಇಲ್ಲಿಗೆ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಸ್ಟುಡಿಯೋಯಿಂದ ಹೊರಗೆ ಹೋಗ್ತಿದ್ದೀನಿ. ಅಫ್ಕೋರ್ಸ್ ಮಾಸ್ಕ್ ಅಂತೂ ಹಾಕೊಂಡೇ ಹಾಕೋತೀನಿ. ಮಾಸ್ಕ್ ಹಾಕ್ಕೊಳ್ಳಿ ಹೊರಗಡೆ ಹೋಗ್ಬೇಕಾದ್ರೆ. ಸಾಮಾಜಿಕ ಅಂತರವನ್ನು ಪಾಲನೆ ಮಾಡಿ, ಅವಾಗವಾಗ ಸ್ಯಾನಿಟೈಸ್ ಮಾಡೋದು ಕೂಡ ಬಹಳ ಇಂಪಾರ್ಟೆಂಟು. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ